ಸೊ ಫಸ್ಟು ನಾರ್ಮಲ್ ವಾಶು ಕವರ್ ಹಾಕ್ಬಿಡಿ ಇಷ್ಟು, ಯಾಕಂದರೆ ಇಲ್ಲಿ ಒಳಗಡೆ ಹೋಗ್ಬಿಟ್ರೆ ವೇಸ್ಟ್ ಆಗೋಗ್ತಿದ್ದು, ಇಲ್ಲಿ ಲೂಬ್ ಹೊಡಿಯೋಕೆ ಹೋಗ್ಬಿಡಿ ಚೆಂಗೆ. ಹಾಯ್ ಹಲೋ, ನಮಸ್ಕಾರ, ಸ್ವಾಗತ ಹೇಳ್ರಿಗು ಇನ್ನೊಂದು ಹೊಸ ವೀಡಿಯೋಗೆ. ನಾವು ಇವತ್ತು ವಾಪಸ್ ಬಂದಿದ್ವಿ ಇನ್ನೊಂದು ಹೊಸ ವೀಡಿಯೋ ಜೊತೆ. ನೀವು ನಾರ್ಮಲಾಗಿ ರಾಯಲ್ ಎನ್ಫೀಲ್ಡ್ನೆಲ್ಲ ವಾಶ್ ಮಾಡ್ಸೋದು ನೋಡಿರ್ತೀರ, ಬಟ್ ನಾವು ಇಲ್ಲಿ ಮಾಡೋ ಕಡೆ ಕಡಕ್ಕಾಗಿ ಮಾಡ್ತಾ ಇರ್ಬೋದು ನಮ್ಮ ಮನೆ ಹತ್ರ. ಆಮೇಲೆ ನೀವು ಇನ್ನೊಂದು ರಾಯಲ್ ಎನ್ಫೀಲ್ಡ್ ವಾಶ್ ಮಾಡೋಕ್ಕಿಂತ ಮುಂಚೆ ಚೈನ್ನ ಕ್ಲೀನ್ ಮಾಡಬೇಕು. ಸೊ ಚೈನ್ನ ಕ್ಲೀನ್ ಮಾಡೋದೆಲ್ಲ ಹೆಂಗೆ ಏನು ಎತ್ತ ಯಾವುದು ಗೊತ್ತಿಲ್ಲ ಅಂದರೆ ಐ ಬಟನಲ್ಲಿ ಹಾಕಿರ್ತೀನಿ ನೋಡಿ, ಇವಾಗ ಪಾಪಪ್ ಆಗುತ್ತೆ. ಸೊ ಅಲ್ಲಿ ಹೋಗಿ ನೀವು ಚೈನ್ನ ಕ್ಲೀನ್ ಮಾಡೋ ಐಟಮ್ಸ್ನೆಲ್ಲ ತೊಗೊಂಡು ಬರಬಹುದು ಆರಾಮಾಗಿ. ಆಮೇಲೆ ಚೈನ್ ಕ್ಲೀನ್ ಮಾಡೋದು ಹೆಂಗೆ ಅಂತಲೂ ಎಲ್ಲ ಅಲ್ಲೇ ಹೇಳ್ಕೊಟ್ಟಿದ್ದೀನಿ. ಸೊ ಬನ್ನಿ, ಇವಾಗ ಗಾಡಿನ ವಾಶ್ ಮಾಡ್ಸೋಣ. ನಮ್ಮ ಶಿಷ್ಯನೂ ರೆಡಿ ಆಗ್ತವನೆ ಮಾನ್ಸೂನ್ ಟ್ರೈನ್ ಹೋಗೋದಕ್ಕೆ. ಸೊ ಗಾಡಿನ ಫಸ್ಟ್ ಫುಲ್ ವಾಶ್ ಮಾಡಿಸಿದ್ವಿ, ಒಂದು ಸ್ವಲ್ಪ ಖುಷಿ ನಮಗೂ ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ತಾನೆ ಅಂತ. ಸೊ ನಮ್ಮ ಸುಮ್ಮನೆ ಏನಕ್ಕೆ ವಾಶ್ ಮಾಡಿಸೋದು, ನಮ್ಮ ಸಬ್ಸ್ಕ್ರೈಬರ್ಸ್ಗೆಲ್ಲ ತೋರ್ಸೋಣ ನಮ್ಮ ಶಿಷ್ಯನೂ ರೆಡಿ ಆಗ್ತವನೆ ಅಂತ ಒಂದು ವೀಡಿಯೋ ಮಾಡೋಣ ಅಂದ್ಕೊಂಡೆ. ನಾನು ಗಾಡಿ ವಾಶ್ ಮಾಡಿಸಿ ಆಚೆ ಕಡೆ ತುಂಬಾ ತಿಂಗಳ, ಅಯ್ಯೋ ಏನೋ ಕಾಲನೇ ಆಗೋಗಿತ್ತು ಗುರು. ನಿಮಗೆಲ್ಲ ವೀಡಿಯೋ ಮಾಡೋದಕ್ಕಂತಲೇ ನಾನು ಸರ್ವಿಸ್ ಮಾಡಿಸ್ದಾಗ ವಾಶ್ ಮಾಡಿಸ್ಲಿಲ್ಲ ಅಣ್ಣ, ಪರವಾಗಿಲ್ಲ ಸರ್ವಿಸ್ ಮಾಡಿಸ್ದಾಗ ವಾಷಿಂಗ್ ಏನು ಬೇಡ ಅಂದ್ಬಿಟ್ಟಿದ್ದೆ. ಸೊ ನೀವು ನನ್ನ ಸರ್ವಿಸ್ ವೀಡಿಯೋ ಏನಾದರೂ ನೋಡಿಲ್ಲ ಅಂದರೆ, ಲೈಕ್ ಬೈಕ್ನ ಸರ್ವಿಸ್ ಎಲ್ಲೆಲ್ಲಿ ಮಾಡಿಸ್ತೀವಿ ಅಂದರೆ, ಹೋಗಿ ನೋಡಿ, ಐ ಬಟನಲ್ಲಿ ಅದನ್ನು ಹಾಕಿರ್ತೀನಿ. ನಮ್ಮ ಹತ್ರನೇ ಆಟಗಳಾಡ್ತದೆ. ಓ ಇಲ್ಲೇ ನಾವು ವಾಷಿಂಗ್ ಕೊಡೋದು. ಸೊ ಬನ್ನಿ, ಒಳಗಡೆ ಹೋಗಿ ಶಿಸ್ತಾಗ ಹಾಕಿಬಿಡೋಣ, ಯಾವ ಗಾಡಿನೂ ಇಲ್ಲ. ಅಣ್ಣ ವಾಷಿಂಗ್ ಒಬ್ಬ. ಸೊ ನಾವಿಲ್ಲೇ ವಾಷಿಂಗ್ ಮಾಡಿಸೋದು ಮೇಜರಾಗಿ, ನೋಡ್ಕೊಬಿಡಿ. ಗುಡ್ ಲಕ್ ಕಾಶ್ ಕಾರ್ ವಾಶ್ ಅದಂತ ಏನು, ಗುಡ್ ಲಕ್ ಕಾರ್ ವಾಶ್. ಸೊ ರೇಟ್ಸ್ ಎಲ್ಲ ಇಲ್ಲೇ ಇದೆ, ನಿಮ್ಗೆ ಯಾವ್ಯಾವ್ದು ಬೇಕು ಎಲ್ಲ ಸಿಗುತ್ತೆ. ಅಣ್ಣ ಡೀಸೆಲ್ ವಾಶು ಹೊಗೆ ಎಲ್ಲ ಬರ್ತಾಯಿತ್ತು ಆಯಿಲ್ ಬಿದ್ದಿದ ತಕ್ಷಣವೇ. ಗಾಡಿ ಓಡಿದ್ದೆ ಇವಾಗ ಸರ್ವಿಸ್ ಆದಮೇಲೆ. ಸೊ ಫುಲ್ ಕ್ಲೀನಾಗಿ ವಾಶ್ ಮಾಡಿಬಿಡಿ. ಅಣ್ಣ ಅದು ವೈರಿಂಗು, ಇದು ಫೋನ್ ಹೋಲ್ಡ್ರ್ ವೈರ್ ಇದೆಯಲ್ಲ, ಇದೆಲ್ಲ ಸ್ವಲ್ಪ ಫೋಸಾಗಿ ಹೊಡಿಯೋಕೆ ಹೋಗಬೇಡಿ. ಅದು ಒಳಗಡೆ ಹಾಂ ಒಳ್ಳೇದು, ಕವರ್ ಹಾಕ್ಬಿಡಿ ಇಷ್ಟು, ಯಾಕಂದರೆ ಇಲ್ಲಿ ಒಳಗಡೆ ಹೋಗ್ಬಿಟ್ರೆ ವೇಸ್ಟ್ ಆಗೋ. ಅದಕ್ಕೇ ಒಂದು ಕವರ್ ಹಾಕ್ಬಿಟ್ಟು ರಬ್ಬರ್ ಬ್ಯಾಂಡೇನ ಹಾಕ್ಬಿಡಿ. ಸ್ಟ್ಯಾಂಡ್ ಹತ್ತು ಎಲ್ಲ ಫುಲ್ ಗಲೀಜಾಗೋಗಿದೆ ಹೆವಿಯಾಗಿ. ಹಾಂ ಒಂದು 6-7 ತಿಂಗಳಾಗೋಯ್ತು, 6-7 ತಿಂಗಳಿಂದೇನು ಇಲ್ಲೇ ತೊಳ್ಸಿದ್ದು. ಹಾಂ ಎಲ್ಲೂ ಆಚೆ ಹೋಗಿರಲಿಲ್ಲ, ಫುಲ್ ಗಬೆದೋಗ್ಬಿಟ್ಟಿದೆ. ಚೈನ್ ಅಥವಾ ಮತ್ತೆ ಇಲ್ಲಿ ಅಣ್ಣ ಇಲ್ಲೆಲ್ಲ ಫುಲ್ಲು ಗಲೀಜಾಗೋಗುತ್ತೆ, ಅದು ಹೋಗ್ತಾ ಇಲ್ಲ, ಅದು ಕೈ ಹಿಂಗೆ ಹಾಕಿದ್ರೆ ಹಿಂಗೆ ಹೋಗುತ್ತೆ. ಹಾಂ ಇಲ್ಲ ಅಷ್ಟೆಲ್ಲ ಒಂದು ಸ್ವಲ್ಪ ಇಲ್ಲಿ ನೋಡಿ, ಅಲ್ಲೆಲ್ಲ ಮಣ್ಣು ಕಾಣಿಸ್ತಿದೆಯಲ್ಲ, ಅಷ್ಟೆಲ್ಲ ಹೋದ್ರೆ ಸಾಕು. ಫಸ್ಟು ನಾರ್ಮಲ್ ವಾಶು, ಇವಾಗ ಫುಲ್ ಡೀಸೆಲ್ ಸ್ಪ್ಲೇ ಮಾಡ್ತಾ ಹೋದರೆ ಫಸ್ಟು ನಾರ್ಮಲಾಗಿ ಇದು ಹೊಡೆದ್ಬಿಡ್ತಾರೆ, ಲೈಕ್ ಏನಂದರೆ ವಾಟ್ರ್ ಹೊಡೆದ್ಬಿಟ್ಟು ಫೋರ್ಸಾಗಿ ಕ್ಲೀನ್ ಮಾಡಿಬಿಟ್ಟು. ಆಮೇಲೆ ಅಣ್ಣ ಪೇಂಟ್ ಮೇಲೆಲ್ಲ ಡೀಸೆಲ್ ಹಾಕ್ಬಿಡಿ, ಮಿಕ್ಕಿದ ಕಡೆ ಎಲ್ಲ ಹಾಕ್ಬಿಡಿ. ಇಲ್ಲಿಗೂ ಮತ್ತು ಇದಕ್ಕೂ ಮತ್ತು ಸ್ಟ್ಯಾಂಡ್ ಕೆಳಗಡೆ ಸೆಂಟ್ರ್ ಸ್ಟ್ಯಾಂಡು ನೀಟಾಗಿ ಕೆಮಿಕಲ್ಸ್ ಎಲ್ಲ ಹಾಕಿ ಕಡಕ್ಕಾಗಿ ವಾಶ್ ಮಾಡಬೇಕು, ಇಲ್ಲ ಅಂದರೆ ಹಾಳ ಹೋಗ್ತವೆ, ಕರೆಕ್ಟಾಗಿ ಗಲೀಜ್ ಹೋಗಲ್ಲ, ಗ್ರೀಸ್ ಹೋಗಲ್ಲ ಅಂತ ಅಷ್ಟೇ. ಸೊ ಇವಾಗ ನೋಡಿ ನೀಟಾಗಿ ಫಸ್ಟು ಡೀಸೆಲ್ ಹಾಕೋದು ಒರೆಸ್ಬೇಕು, ಅದೆಲ್ಲ ಆದಮೇಲೆ ಸ್ನೋ ಇದು ಹಾಕೋದು, ಶ್ಯಾಂಪು ಹಾಕೋದು, ಇಲ್ಲ ಅಂದರೆ ನಿಮಗೆ ಡೀಸೆಲ್ ಹಾಕೋದು ಯೂಸ್ ಆಗಲ್ಲ, ಗ್ರೀಸ್ ಎಲ್ಲ ಕಿತ್ಕೊಂಡು ಬರಬೇಕದು ಆವಾಗಲೇ ಮಜಾ ಅಂದರೆ. ಸೊ ಗಾಡಿ ರೆಡಿ ಆಗ್ತದೆ, ಗೆಸ್ ಮಾಡಿ ನೆಕ್ಸ್ಟು ಟ್ರಿಪ್ ಯಾವ ಕಡೆ ಅಂತ ನೋಡೋಣ, ಯಾರಿಗೆ ರಿಸ್ಟ್ ಮಾಡ್ತೀರ ಅಂತ. ಅವಾಗ ಒಂದು ಸ್ಪೆಷಲ್ ಗಿಫ್ಟ್ ಕೊಡೋಣ, ಏನಾದರೂ ನೋಡೋಣ, ಏನು ಕೊಡ್ತೀನಿ ಅಂತ ನನಗೂ ಗೊತ್ತಿಲ್ಲ, ಕೊಡೋಣ ಏನಾದರು. ಇಲ್ಲ ನೆಕ್ಸ್ಟು ನಮ್ಮ ಜೊತೆ ಒಂದು ವೇಡಿ ಕರ್ಕೊಂಡು ಹೋಗ್ತೀನಿ ಪಿಲಿಯನ್ನಾಗಿ. ಗೆಸ್ ಮಾಡಿ ಯಾರಾದರೂ ಕರೆಕ್ಟಾಗಿ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ನೋಡೋಣ. ನಮ್ಮ ಹುಡುಗರು ಯಾರು ಕಮೆಂಟ್ ಮಾಡೋಂಗಿಲ್ಲಪ್ಪ, ಮೊದಲೇ ಹೇಳ್ಬಿಟ್ಟಿದ್ದೀನಿ. ಅದು ಒಳಗಡೆ ಇತ್ತಣ್ಣ, ಅದು ಪೀಸು ಈಗೇನೋ ಬಿತ್ತಲ್ಲ ಅಯ್ಯಪ್ಪ. ಅಣ್ಣ ಇಲ್ಲೆಲ್ಲ ಬ್ರಷ್ ಹಾಕ್ಬಿಟ್ಟು ಗುಡ್ಸ್ತೀರಾ,
ನೋಡ್ಬೋದು ನೀವು, ಡೀಸೆಲ್ ವಾಶ್ ಆದಮೇಲೆ ಒಂದ್ಸಲ ವಾಟರ್ ವಾಶ್ ಮಾಡ್ತಾರೆ, ಅದಾದಮೇಲೆ ಫೋಮ್ ಹಾಕೋದು. ಓ ಸಾಕ್ಬಿಡಣ. ಫುಲ್ಲು ಇವಾಗ ಫೋಮ್ ಹಾಕಿದ್ದಾರೆ ಕ್ರೇಜಿಯಾಗಿ, ಎಲ್ಲ ಕೊಳೆ ಎಲ್ಲ ಕಿತ್ಕೊಬರುತ್ತೆ ನೋಡಿ. ಇವಾಗ ಇವಾಗ ಆ್ಯಕ್ಚುಲಾಗಿ ಬರೋದು ಒಂದು ಫುಲ್ ಕಂಪ್ಲೀಟ್ ಕ್ಲೀನಾಗಿ ವಾಟರ್ ಎಲ್ಲ ವಾಶ್ ಮಾಡಿ ಕ್ಲೀನ್ ಮಾಡಿಬಿಟ್ಟು ಏರ್ ಹೊಡಿತಾರಪ್ಪ, ಎಲ್ಲ ಕಡೆ ಒಣಗಿಸ್ತಾರೆ. ನನ್ನ ಬೈಕ್ದು ವಾಷಿಂಗ್ ನೋಡ್ತಾ ಇದ್ದೀರಾ ಅನ್ಕೋತೀನಿ, ಬೈಕ್ ರೆಡಿ ಆಗ್ತಾ ಇದೆ ಅಂದಮೇಲೆ ಎಲ್ಲೋ ಹೋಗ್ತಾನೆ ಅಂತ ಕನ್ಫರ್ಮ್ ಆಗಿರುತ್ತೆ ನಿಮಗೂ. ಸೊ ಎಲ್ಲಿ ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ ನೋಡೋಣ, ಯಾರು ಕರೆಕ್ಟಾಗಿ ಹೇಳ್ತೀರಾ ಅವ್ರಿಗೆ ನಾನು ನೆಕ್ಸ್ಟು ಇನ್ನೊಂದು ರೈಡ್ನ ಕರ್ಕೊಂಡು ಹೋಗ್ತೀನಿ ನನ್ನ ಜೊತೆ ಪಿಲಿಯನಾಗಿ. ಸೊ ನೆಕ್ಸ್ಟ್ ರೈಡ್ ಯಾವುದು ಅಂತ ನನಗೂ ಗೊತ್ತಿರಲ್ಲ, ಬಟ್ ನಾನು ಹೋಗಿ ಬಂದಮೇಲೆ ನೀವು ಗೆಸ್ ಮಾಡಿರ್ತೀರಲ್ಲ, ಅದಾದಮೇಲೆ ನೆಕ್ಸ್ಟ್ ರೈಡು ಲೈಕ್ ಅಕ್ಟೋಬರ್ ನವಂಬರಲ್ಲಿ ಹೋಗೋ ರೈಡ್ಗೆ ಎಷ್ಟು ದೊಡ್ಡ ರೈಡ್ ಆಗಿದ್ದು ಇಂಡಿಯನ್ ಪಿಲಿಯನ್ನು ಫ್ರೀಯಾಗಿ ಕರ್ಕೊಂಡು ಹೋಗ್ತೀನಿ. ಯಾರು ಕರೆಕ್ಟಾಗಿ ಗೆಸ್ ಮಾಡ್ತೀರಾ ಅವ್ರಿಗೆ ಮಾತ್ರ, ಕಂಡೀಷನ್ಸ್ ಅಪ್ಲೈ ಆಗಿ ನಮ್ಮ ಹುಡುಗರು ಯಾರೂ ಹೇಳೋಂಗಿಲ್ಲ. ಸೊ ನನ್ನ ಫ್ರೆಂಡ್ಸ್ ಯಾರೂ ಹೇಳೋಂಗಿಲ್ಲ, ಸೊ ನನ್ನ ಫ್ರೆಂಡ್ಸ್ಗೆಲ್ಲ ಹೇಳಿಬಿಟ್ಟಿದ್ದೀನಿ, ಅವ್ರು ಬಿಟ್ಟು ಮಿಕ್ಕದವ್ರು ಯಾರು ಬೇಕಾದರೂ ಹೇಳ್ಬೋದು ಅವ್ರಿಗೆ ಪಿಲಿಯನಾಗಿ ಫ್ರೀ ರೈಡ್ ಒಂದು ಸ್ಪಾನ್ಸರ್ ನಮ್ಮ ಕಡೆಯಿಂದ ಮಿಸ್ಟರ್ 350 ಕಡೆಯಿಂದ. ಸೊ ಇಲ್ಲಿ ನೋಡಿ ಇಲ್ಲಿ ಅಣ್ಣ, ಇದು ಸ್ಪಾರ್ಕ್ ಪ್ಲಗ್ ಹತ್ರ ಎಲ್ಲ ಹೊಡೆದ್ಬಿಡಿ, ಇಲ್ಲೆಲ್ಲ ಪರವಾಗಿಲ್ಲ ಬಿಡಿ. ಸೊ ಮೇನು ಸ್ಪಾರ್ಕ್ ಪ್ಲಗ್ ಹತ್ರ ಕ್ಲೀನ್ ಮಾಡಿಸ್ಬೇಕು, ಇಲ್ಲಾಂದರೆ ಗಾಡಿ ಸ್ಟಾರ್ಟ್ ಆಗೋಲ್ಲ. ಒಂದೊಂದ್ಸಲ ಹಿಂಗೆ ಗಾಡಿ ಸ್ಟಾರ್ಟ್ ಆಗೋಲ್ಲ ಅಂತೆಲ್ಲ ಹೇಳ್ತಾ ಇದ್ದೀನಿ, ಮಾನ್ಸೂನಲ್ಲಿ 24 ಗಂಟೆ ನೆನೀತಾನೆ ಇರುತ್ತೆ ಗಾಡಿ, ಅದು ಯಾವ ಅವಸ್ಥೆಯಲ್ಲಿ ವಾಪಸ್ ಬರುತ್ತೋ ನನಗೂ ಗೊತ್ತಿಲ್ಲ. ನೋಡೋಣ ಬನ್ನಿ ಇನ್ನೂ ಏನೇನು ಆಯ್ತವೆ ಅಂತ ಸೀನ್ಸು. ನೋಡೋದಲ್ಲ ಬೈಕ್ ವಾಶ್ನ ಕಂಪ್ಲೀಟಾಗಿ, ಫುಲ್ ಸ್ಟಾರ್ಟಿಂಗಲ್ಲಿ ನಾರ್ಮಲ್ ನೀರು ಹೊಡಿತಾರೆ, ಆಮೇಲೆ ಡೀಸೆಲ್ ಹಾಕ್ಬಿಟ್ಟು ಎಲ್ಲ ಒರೆಸಿ ಆಮೇಲೆ ಇನ್ನೊಂದ್ಸಲ ನೀರು ಹೊಡಿತಾರೆ, ಅದಾದಮೇಲೆ ಫೋಮ್ ಹಾಕ್ತಾರೆ, ಅದಾದಮೇಲೆ ಇನ್ನೊಂದ್ಸಲ ನೀರು ಹೊಡೆದ್ಬಿಟ್ಟು ಏರ್ ಹೊಡೆದು ಬಟ್ಟೆಲೆಲ್ಲ ಹೊಲಿಸ್ತಾರೆ. ಸೊ ನನ್ನ ಪ್ರಕಾರ 99% ಅಲ್ಲ 100% ಫುಲ್ ಮುಗಿದೋಗಿದೆ ವೀಡಿಯೋ, ಈಗ ವಾಷಿಂಗು ಕಂಪ್ಲೀಟಾಗಿ ಮುಗಿದೋಗಿದೆ. ಬಟ್ ನೀವು ಯಾವತ್ತೂ ಆಗಲಿ ವಾಷಿಂಗ್ ಆಗಿದ ತಕ್ಷಣವೇ ಹೋಗಿ ಲೂಬ್ ಹೊಡಿಯೋಕೆ ಹೋಗ್ಬಿಡಿ, ಚೈನ್ ನೀರು ಇರುತ್ತಲ್ಲ ಸೊ ಆಯಿಲ್ ಎಲ್ಲ ಇಳಿದೋಗ್ಬಿಡುತ್ತೆ ಚೈನ್ ಲೂಬ್ದೆಲ್ಲ. ಸೊ ಒಂದು ಮಿನಿಮಮ್ 10 hours 15 hours ಬಿಟ್ಬಿಡಿ, ಇವಾಗ ತೊಳಸ್ಬಿಟ್ಟು ನೈಟೆಲ್ಲ ಇಟ್ಬಿಟ್ಟು ನೆಕ್ಸ್ಟ್ ದಿನ ಬೆಳಗ್ಗೆ ಹೊಡೀರಿ. ಲೂಬ್ ಇವು ಹೆಂಗೆಂಗೆ ಹೊಡಿಬೇಕು ಏನು ಕತೆ ಅವೆಲ್ಲ ನಿಮಗೆ ಇನ್ನೂ ಡೌಟ್ ಇತ್ತು ಅಂದರೆ ಚೈನು ಮ್ಯಾನೇಜ್ ಇದು ಕ್ಲೀನ್ ಮಾಡೋದು ಮತ್ತು ಲೂಬ್ ಮಾಡೋದು ಒಂದು ವೀಡಿಯೋ ಮಾಡಿದ್ದೀನಿ ಹೇಳಿದ್ನಲ್ಲ ಆವಾಗಲೇ, ಆ ವೀಡಿಯೋದಲ್ಲಿ ಇರುತ್ತೆ ಹೋಗಿ ನೋಡಿ. ಬಟ್ ಈ ವೀಡಿಯೋದಲ್ಲಿ ಹೇಳ್ತೀನಿ ಚೈನು ವಾಶ್ ಮಾಡಿದ ತಕ್ಷಣ ಲೂಬ್ ಹಾಕಬೇಡಿ. ಸೊ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.